ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಗಾದೆ ಮಾತಿಗೆ ವಿವರಣೆಯನ್ನು ನಾನು ಈ ವಿಡಿಯೋ ಮುಖಾಂತರ ಶೇರ್ ಮಾಡುತ್ತಿದ್ದೇನೆ ಮೊದಲಿಗೆ ಗಾದೆ ಮಾತಿಗೆ ಪೀಠಿಕೆಯನ್ನು ಬರೆಯಬೇಕು ಪೀಠಿಕೆಯಲ್ಲಿ ನೀವು ಗಾದೆಗಳ ಮಹತ್ವವನ್ನು ಕುರಿತಾದಂತಹ ಮೂರು ವಾಕ್ಯಗಳನ್ನು ಎರಡು ಇಲ್ಲವೇ ಮೂರು ವಾಕ್ಯಗಳನ್ನು ಬರೆಯಿರಿ ಗಾದೆಗಳ ಮಹತ್ವದ ಬಗ್ಗೆ ಗಮನಿಸಿ ಗಾದೆ ವೇದಕ್ಕೆ ಸಮಾನ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಮೇಲಿನ ಗಾದೆ ಮಾತು ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಗಾದೆ ಮಾತು ಕೂಡ ಅತ್ಯಂತ ಪ್ರಸಿದ್ಧವಾದಂತಹ ಕನ್ನಡದ ಗಾದೆ ಮಾತುಗಳಲ್ಲಿ ಈ ಗಾದೆ ಮಾತು ಕೂಡ ಒಂದಾಗಿದೆ ಕನ್ನಡ ಭಾಷೆಯಲ್ಲಿ ಹಲವಾರು ಗಾದೆ ಮಾತುಗಳನ್ನು ನಾವು ನೋಡಬಹುದು ಅತ್ಯಂತ ಪ್ರಮುಖವಾದಂತಹ ಗಾದೆ ಮಾತುಗಳಲ್ಲಿ ಈ ಗಾದೆ ಮಾತು ಕೂಡ ಒಂದಾಗಿದೆ ಪರೀಕ್ಷಾ ದೃಷ್ಟಿಯಿಂದ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಕೇಳುವಂತಹ ಗಾದೆ ಮಾತು ಇದಾಗಿದೆ ಪೀಠಿಕೆಯಲ್ಲಿ ನೀವು ಗಾದೆಯ ಮಹತ್ವವನ್ನು ಕುರಿತು ಬರೆಯಿರಿ ಎರಡನೆಯ ಹಂತ ವಿವರಣೆ ವಿವರಣೆಯಲ್ಲಿ ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಗಾದೆ ಮಾತಿನ ವಿವರಣೆಯೊಂದಿಗೆ ನೀವು ವಿವರಣೆಯನ್ನು ನೀ ನೀಡಬೇಕಾಗುತ್ತದೆ ಗಮನಿಸಿ ನಾವು ಮಾಡುವ ಯಾವುದೇ ಕೆಲಸ ಸುಸೂತ್ರವಾಗಿ ಅಂದರೆ ಸುಲಭವಾಗಿ ಮಾಡಬೇಕಾದರೆ ಸುಸೂತ್ರವಾಗಿ ಯಾವುದೇ ತೊಂದರೆಗಳಿಲ್ಲದೆ ನಡೆಯಬೇಕಾದರೆ ಕಷ್ಟಪಡಬೇಕು ಆದರೆ ಹಾಳು ಮಾಡಲು ಅಷ್ಟು ಸಮಯ ತೆಗೆದುಕೊಳ್ಳುವುದಿಲ್ಲ ಈ ಗಾದೆ ಮಾತಿಗೆ ಮತ್ತಷ್ಟು ಪುಷ್ಟಿಯನ್ನು ನೀಡುತ್ತದೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎನ್ನುವಂತಹ ಗಾದೆ ಮಾತು ಇಲ್ಲಿ ಗಮನಿಸಿ ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ಅಂತಹ ಗಾದೆ ಮಾತನ್ನು ಮತ್ತಷ್ಟು ವಿವರವಾಗಿ ವಿವರಿಸಲು ಮತ್ತೊಂದು ಗಾದೆ ಮಾತನ್ನು ಇಲ್ಲಿ ಉದಾಹರಣೆಯಾಗಿ ನೀಡಲಾಗಿದೆ ಅದೇನೇ ಕುಂಬಾರನಿಗೆ ವರುಷ ಬೇಕು ಯಾವುದಕ್ಕೆ ಮಡಿಕೆಯನ್ನು ತಯಾರು ಮಾಡಲು ಹಾಗೆಯೇ ಇಲ್ಲಿ ಗಮನಿಸಿ ಪ್ರಾಚೀನ ಭಾರತೀಯರು ಅಂದರೆ ನಮ್ಮ ಪೂರ್ವಿಕರು ಕಠಿಣ ಶ್ರಮವನ್ನು ವಹಿಸಿ ಪ್ರಾಚೀನ ದೇವಾಲಯಗಳನ್ನು ಸುಂದರ ವಾಸ್ತುಶಿಲ್ಪಗಳನ್ನು ನಿರ್ಮಿಸಿದ್ದಾರೆ ಅವುಗಳನ್ನು ನಿರ್ಮಿಸಲು ಸಾಕಷ್ಟು ಶ್ರಮ ಕಾಲ ಹಣವನ್ನು ಬೇಯಿಸಿದ್ದಾರೆ ಎಂಬುದನ್ನು ಈ ಗಾದೆ ಮಾತು ಕಟ್ಟುವುದು ಕಠಿಣ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ಗಮನಿಸಿ ನಮ್ಮ ಪೂರ್ವಿಕರು ಪ್ರಾಚೀನ ಭಾರತೀಯರು ಅತ್ಯಂತ ಶ್ರಮ ವಹಿಸಿ ಹಲವಾರು ಪ್ರಾಚೀನ ದೇವಾಲಯಗಳನ್ನು ಸುಂದರ ವಾಸ್ತುಶಿಲ್ಪಗಳನ್ನು ಸುಂದರ ಕಟ್ಟಡಗಳನ್ನು ಕೋಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅವುಗಳನ್ನು ನಿರ್ಮಿಸಲು ಸಾಕಷ್ಟು ಕಾಲ ಶ್ರಮ ಹಣ ಬೇಕು ನಾವು ಉದಾಹರಣೆ ತಗೊಳ್ಳೋದಾದರೆ ಹಂಪಿಯ ದೇವಾಲಯಗಳು ಹಂಪಿ ಇಲ್ಲಿ ಅತ್ಯಂತ ಸೊಗಸಾದ ದೇವಾಲಯಗಳನ್ನು ನಾಶ ಮಾಡಿದ್ದಾರೆ ನಾವು ಕಣ್ಣಾರೆ ನೋಡಬಹುದು ಅಲ್ಲಿ ಭೇಟಿಯನ್ನು ಮಾಡಿದಾಗ ಉದಾಹರಣೆಗೆ ಹಂಪಿ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಹೀಗೆ ಆದರೆ ಪರಕೀಯರ ಮತ್ತು ಅನ್ಯ ಧರ್ಮೀಯರ ದಾಡಿಯಿಂದ ಅಂತಹ ಸುಂದರ ದೇವಾಲಯಗಳು ಕ್ಷಣ ಮಾತ್ರದಲ್ಲಿ ನಾಶವಾದವು ನಾಶ ಮಾಡಿದರು ಅಥವಾ ಕೆಡವಿದರು ಎಂಬುದನ್ನು ಇಲ್ಲಿ ಕೆಡುವುದು ಕೆಡಹುವುದು ಸುಲಭ ಎಂಬ ಮುಂದುವರೆದ ಗಾದೆಯ ಅರ್ಥವನ್ನು ತಿಳಿಸುತ್ತದೆ ಇನ್ನು ನಿರ್ಮಾಣ ಮಾಡಲು ಅಂದರೆ ಅಂತಹ ವಾಸ್ತುಶೈಲಿಗಳನ್ನು ನಿರ್ಮಾಣ ಮಾಡಲು ತೆಗೆದುಕೊಂಡಂತಹ ಶ್ರಮ ಕಾಲ ಹಣ ಎಲ್ಲವೂ ಕೂಡ ಅತ್ಯಂತ ಕಡಿಮೆ ಕಾಲದಲ್ಲಿ ಅಥವಾ ಅವಧಿಯಲ್ಲಿ ಸರ್ವನಾಶವಾಯಿತು ಎಂಬುದನ್ನು ಈ ಗಾದೆ ಮಾತು ನಮಗೆ ತಿಳಿಸುತ್ತದೆ ಅಂದರೆ ವಿದೇಶಿಯರ ಅನ್ಯ ಧರ್ಮೀಯರ ದಾಳಿಯಿಂದ ಸುಮಾರು ವರ್ಷಗಳ ಕಾಲ ತೆಗೆದುಕೊಂಡು ನಿರ್ಮಾಣ ಮಾಡಿದಂತಹ ಈ ಅಂಶಗಳು ನಾಶವಾದವು ಇದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ನೀಡುವಂತಹ ಗಾದೆ ಮಾತೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎನ್ನುವಂತಹ ಗಾದೆ ಮಾತು ಈ ಗಾದೆ ಮಾತಿನ ಒಳಾರ್ಥವನ್ನು ನಾವು ಗಮನಿಸಿದಾಗ ಅಂದರೆ ಗಾದೆ ಮಾತಿಗೆ ನಾವು ಒಳ ಅರ್ಥವನ್ನು ನೋಡಿದಾಗ ಕುಂಬಾರನು ಮಡಿಕೆಯನ್ನು ಮಾಡಲು ಮಣ್ಣು ತಂದು ಕಸ ಕಡ್ಡಿ ಕಲ್ಲುಗಳನ್ನು ಬೇರ್ಪಡಿಸ್ತಾನೆ ಮಣ್ಣನ್ನು ಅದ ಮಾಡಿ ಮಡಿಕೆಯನ್ನು ಮಾಡುತ್ತಾನೆ ಅಲ್ಲವೇ ವಿದ್ಯಾರ್ಥಿಗಳೇ ಆದರೆ ಮಡಿಕೆಯನ್ನು ಒಡೆಯಲು ಒಂದು ದೊಣ್ಣೆ ಪೆಟ್ಟು ಸಾಕು ಹೀಗೆ ಒಬ್ಬ ಉತ್ತಮ ವಿದ್ಯಾರ್ಥಿ ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ತುಂಬ ಸಮಯ ಬೇಕಾಗುತ್ತೆ ಅಲ್ಲವೇ ಆದರೆ ಅದೇ ಕೆಟ್ಟ ಹವ್ಯಾಸಗಳನ್ನು ರೂಢಿಸಿಕೊಳ್ಳಲು ಅತ್ಯಂತ ಕಡಿಮೆ ಅವಧಿ ಸಾಕು ಅವನು ಕೆಟ್ಟ ವಿಚಾರಗಳನ್ನು ಕೇಳುವುದರಿಂದ ಕೆಟ್ಟದ್ದನ್ನು ನೋಡುವುದರಿಂದ ಕಲಿಯುತ್ತಾನೆ ಆದ್ದರಿಂದ ಈ ಗಾದೆ ಮಾತು ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಎಂಬುದನ್ನು ಒಳ ಅರ್ಥದಲ್ಲಿ ನಮಗೆ ತಿಳಿಸಿಕೊಡುತ್ತದೆ ಇಂತಹ ಗಾದೆ ಮಾತು ಮತ್ತಷ್ಟು ಉದಾಹರಣೆ ನೀಡುವುದ ಗಾದೆ ಮಾತಿಗೆ ಮತ್ತಷ್ಟು ಉದಾಹರಣೆಗಳನ್ನು ನೀಡುವುದಾದರೆ ಒಂದು ಕೊಡ ಹಾಲು ಕೆಡಲು ತೊಟ್ಟು ಹುಳಿ ಸಾಕು ಅಲ್ಲವೇ ಹಾಗೆಯೇ ಸತ್ಯವಂತರ ಮೇಲೆ ಇಲ್ಲ ಸಲ್ಲದ ಅಪವಾದ ಮಾಡುವುದರಿಂದ ಚಾರಿತ್ರ್ಯ ವಧೆ ಮಾಡುವುದರಿಂದ ಅವರ ಚಾರಿತ್ರೆಯು ನಾಶವಾಗುತ್ತದೆ ಹಾಗೆಯೇ ಸುಂದರ ಪ್ರಕೃತಿಯನ್ನು ನಾವಿಂದು ಸುಲಭವಾಗಿ ಹಾಳು ಮಾಡುತ್ತಿದ್ದೇವೆ ಅದನ್ನು ಕೂಡ ನಾವು ಉದಾಹರಣೆಯಾಗಿ ನೀಡಬಹುದು ಅದೇ ಪ್ರಕೃತಿಯನ್ನು ನಾವು ಪುನರ್ ಸೃಷ್ಟಿಸಲು ಪುನರ್ ನಿರ್ಮಿಸಲು ಅತ್ಯಂತ ಶ್ರಮ ಕಾಲ ಹಣ ಎಲ್ಲವೂ ಕೂಡ ಬೇಕಾಗುತ್ತವೆ ಇಂತಹ ಅನೇಕ ಉದಾಹರಣೆಗಳು ಈ ಗಾದೆ ಮಾತಿಗೆ ನಾವು ಉದಾಹರಣೆಯಾಗಿ ನೀಡಬಹುದು ಪೂರಕ ಅರ್ಥವನ್ನು ನೀಡುವಂತಹ ಹಲವಾರು ಉದಾಹರಣೆಗಳು ಈ ಗಾದೆ ಮಾತಿಗೆ ನಾವು ನೀಡಬಹುದಾಗಿದೆ ಇನ್ನು ಉಪ ಸಂಹಾರವನ್ನು ನೋಡೋಣ ಅದೇ ರೀತಿಯಾಗಿ ನಾವು ಒಂದು ಮನೆಯನ್ನು ಕಟ್ಟಲು ಶಾಲೆಯನ್ನು ಕಟ್ಟಲು ಗುಡಿಯನ್ನು ಕಟ್ಟಲು ಬಹಳಷ್ಟು ಕಾಲ ಶ್ರಮ ಹಣವನ್ನು ವ್ಯಯ ಮಾಡುತ್ತೇವೆ ಆದರೆ ಕೆಲ ಗಂಟೆಗಳು ಸಾಕು ಅವುಗಳನ್ನು ನಾಶ ಮಾಡುವುದಕ್ಕೆ ಎಂಬಂತೆ ಈ ಗಾದೆ ಮಾತು ನಮಗೆ ವಿಶಾಲ ಅರ್ಥದಲ್ಲಿ ತಿಳಿಸುತ್ತದೆ ಮನೆಯನ್ನು ನಿರ್ಮಾಣ ಮಾಡಲು ಅದಕ್ಕೆ ಸಾಕಷ್ಟು ಶ್ರಮಿಕರು ಹಣ ಕಾಲ ಸಾಮಗ್ರಿಗಳು ಬೇಕಾಗುತ್ತವೆ ಹಾಗೆಯೇ ಸಂಬಂಧಗಳಲ್ಲಿ ನಂಬಿಕೆಗಳನ್ನು ಉಳಿಸಿಕೊಳ್ಳಲು ಬಹಳಷ್ಟು ಕಾಲ ತೆಗೆದುಕೊಳ್ಳುತ್ತದೆ ಆದರೆ ನಂಬಿಕೆಗಳನ್ನು ಕಳೆದುಕೊಳ್ಳಲು ಕಡಿಮೆ ಅವಧಿ ಸಾಕು ಅದು ಕುಟುಂಬದ ನೆಮ್ಮದಿಯನ್ನು ಕೂಡ ಹಾಳು ಮಾಡುತ್ತದೆ ಅಂತಹ ಸಮಯಗಳಲ್ಲಿ ಇಂತಹ ಗಾದೆ ಮಾತುಗಳನ್ನು ನಿರ್ಮಿಸಲಾಗಿದೆ ಇನ್ನು ಮಾನವ ತನ್ನ ಘನತೆಯನ್ನು ಅರಿತು ಕಾರ್ಯನಿರ್ವಹಿಸಬೇಕು ಎಂಬುದನ್ನು ಕೂಡ ಈ ಗಾದೆ ಮಾತು ತಿಳಿಸುತ್ತದೆ ಕಟ್ಟುವುದು ಸಾಧ್ಯವಿಲ್ಲವೋ ಕೆಡಹುವುದಕ್ಕೂ ಸಾಧ್ಯ ಇಲ್ಲ ಎಂಬ ಅರ್ಥವನ್ನು ಕೂಡ ಈ ಗಾದೆ ಮಾತು ನೀಡುತ್ತದೆ ಇದಾಗಿದೆ ಗಾದೆ ಮಾತಿನ ವಿವರಣೆ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಆಪ್ತರೊಂದಿಗೆ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು